ಓಂ ಶಾಂತಿ. ಮುರುಳಿ ದಿನಾಂಕ 7/11/2023. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಬಹಳಷ್ಟು ಎಚ್ಚರಿಕೆಯಿಂದ ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಿ. ನನಗೆ ಡೈರೆಕ್ಟ್ ಆಗಿ ಶಿವತಂದೆಯ ಜೊತೆಗೆ ಸಂಬಂಧ ಇದೆ ಎಂದು ಎಂದೂ ಹೇಳಬೇಡಿ. ಡೈರೆಕ್ಟ್ ಆಗಿ ಶಿವತಂದೆಯ ಜೊತೆಗೆ ಸಂಬಂಧ ಇದೆ ಎಂದು ಹೇಳುವುದು ಕೂಡ ದೇಹಾಭಿಮಾನ ಆಗಿದೆ. ಇಂದಿನ ಪ್ರಶ್ನೆಯಾಗಿದೆ, ಭಾರತ ದೇಶ ಅವಿನಾಶಿ ತೀರ್ಥಸ್ಥಾನ ಆಗಿದೆ ಹೇಗೆ? ಉತ್ತರ, ಭಾರತ ದೇಶ ಪರಮಾತ್ಮ ತಂದೆಯ ಜನ್ಮಭೂಮಿ ಆಗಿರುವ ಕಾರಣ ಭಾರತ ದೇಶ ಅವಿನಾಶಿ ದೇಶ ಆಗಿದೆ. ಈ ಅವಿನಾಶಿ ದೇಶ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಚೈತನ್ಯ ದೇವಿ ದೇವತೆಗಳ ರಾಜ್ಯ ಆಗಿರುತ್ತದೆ. ಅವಿನಾಶಿ ದೇಶ ಆದಂತಹ ಭಾರತದಲ್ಲಿ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಚೈತನ್ಯ ದೇವಿ ದೇವತೆಗಳು ರಾಜ್ಯವನ್ನು ಆಳುತ್ತಾರೆ. ಸತ್ಯುಗ ಮತ್ತು ತ್ರೇತಾಯುಗದ ಸಮಯದಲ್ಲಿ ಭಾರತ ದೇಶಕ್ಕೆ ಶಿವಾಲಯ ಎಂದು ಕರೆಯಲಾಗುತ್ತದೆ. ನಂತರ ಭಕ್ತಿ ಮಾರ್ಗದಲ್ಲಿ ಶಿವತಂದೆಯ ಜಡ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಭಕ್ತರು ಪೂಜೆಯನ್ನು ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಅನೇಕ ಶಿವಾಲಯವನ್ನು ನಿರ್ಮಾಣ ಮಾಡುತ್ತಾರೆ. ಆದ್ದರಿಂದ ಭಕ್ತಿ ಮಾರ್ಗದ ಸಮಯದಲ್ಲೂ ಕೂಡ ಭಾರತ ದೇಶ ತೀರ್ಥಸ್ಥಾನ ಆಗಿದೆ. ಆದ್ದರಿಂದ ಭಾರತ ದೇಶಕ್ಕೆ ಅವಿನಾಶಿ ತೀರ್ಥಸ್ಥಾನ ಎಂದು ಕರೆಯಲಾಗುತ್ತದೆ. ಇಂದಿನ ಗೀತೆಯಾಗಿದೆ, ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ. ಓಂ ಶಾಂತಿ. ಓ ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ ಎಂದು ಇಲ್ಲಿ ನಮಗೆ ಯಾರು ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ? ಇಲ್ಲಿ ಶಿವತಂದೆ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ. ಕೆಲವು ಮಕ್ಕಳು ತಿಳಿದುಕೊಂಡಿದ್ದಾರೆ, ನಾನು ಶಿವತಂದೆಗೆ ಮಗುವಾಗಿದ್ದೇನೆ, ಶಿವತಂದೆಯ ಜೊತೆಗೆ ನನಗೆ ಸಂಬಂಧ ಇದೆ, ಈಗ ನನಗೆ ಡೈರೆಕ್ಟ್ ಆಗಿ ಶಿವತಂದೆಯ ಜೊತೆಗೆ ಮಾತ್ರ ಸಂಬಂಧ ಇದೆ ಎಂದು ಕೆಲವು ಮಕ್ಕಳು ತಿಳಿದುಕೊಂಡಿದ್ದಾರೆ. ಆದರೆ ಶಿವತಂದೆ ಬ್ರಹ್ಮನ ಮುಖದ ಮೂಲಕ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಕೆಲವರು ತಿಳಿದುಕೊಂಡಿದ್ದಾರೆ, ಶಿವತಂದೆ ನನಗೆ ಡೈರೆಕ್ಟ್ ಆಗಿ ಪ್ರೇರಣೆಯನ್ನು ನೀಡುತ್ತಾರೆ ಎಂದು. ಆದರೆ ಪರಮಾತ್ಮ ಶಿವತಂದೆ ಡೈರೆಕ್ಟ್ ಆಗಿ ಪ್ರೇರಣೆಯನ್ನು ನೀಡುತ್ತಾರೆ ಎಂದು ತಿಳಿದುಕೊಳ್ಳುವುದು ತಪ್ಪು ಮಾತಾಗಿದೆ. ಶಿವತಂದೆ ಬ್ರಹ್ಮನ ತನುವಿನ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಈಗ ನಿಮಗೆ ತಿಳಿಸುತ್ತಿದ್ದಾರೆ, ಮಕ್ಕಳೇ ಎಂದೂ ಸುಸ್ತಾಗಬೇಡಿ. ಬಲೆ ಶಿವತಂದೆಯ ಜೊತೆಗೆ ನಿಮಗೆ ಸಂಬಂಧ ಇದೆ. ಇಲ್ಲಿ ಶಿವತಂದೆ ತಿಳಿಸುತ್ತಿದ್ದಾರೆ ಮನ್ ಮನಾಭವ ಎಂದು. ಶಿವತಂದೆ ಮಕ್ಕಳಿಗೆ ಹೇಳುತ್ತಾರೆ, ಮನ್ ಮನಾಭವ ಅಂದರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು. ಬ್ರಹ್ಮ ತಂದೆ ಕೂಡ ಮನ್ ಮನಾಭವ ಅಂದರೆ ಮನಪೂರ್ವಕವಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ಅಂದ ಮೇಲೆ ಬ್ರಹ್ಮ ಕುಮಾರಿಯರು ಕೂಡ ಮನ್ ಮನಾಭವ ಅಂದರೆ ಮನಪೂರ್ವಕವಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ಆದರೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡಲು ಪರಮಾತ್ಮ ತಂದೆಗೆ ಮುಖ ಅಂತೂ ಬೇಕು. ಕೆಲವು ಮಕ್ಕಳು ತಿಳಿದುಕೊಂಡಿದ್ದಾರೆ, ಶಿವತಂದೆಯ ಜೊತೆಗೆ ಮಾತ್ರ ನನಗೆ ಸಂಬಂಧ ಇದೆ ಎಂದು. ಆದರೆ ಶಿವತಂದೆ ಬ್ರಹ್ಮ ತಂದೆಯ ತನುವಿನ ಮೂಲಕ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ. ಒಂದು ವೇಳೆ ಶಿವತಂದೆ ಡೈರೆಕ್ಟ್ ಆಗಿ ಮಕ್ಕಳಿಗೆ ಆದೇಶವನ್ನು ನೀಡುವುದಾದರೆ ಪರಮಾತ್ಮ ಶಿವತಂದೆ ಈ ಸಾಕಾರ ಜಗತ್ತಿಗೆ ಬರುವ ಅವಶ್ಯಕತೆ ಏನಿದೆ? ಕೆಲವರು ಇಂತಹ ಮಕ್ಕಳಿದ್ದಾರೆ, ಆ ಮಕ್ಕಳು ಮನಸ್ಸಿನಲ್ಲಿ ವಿಚಾರವನ್ನು ಮಾಡುತ್ತಾರೆ. ಶಿವತಂದೆ ಬ್ರಹ್ಮ ತಂದೆಯ ತನುವಿನ ಮೂಲಕ ಆದೇಶವನ್ನು ನೀಡುತ್ತಾರೆ ಎಂದು ನೀವು ಹೇಳುವುದಾದರೆ ಪರಮಾತ್ಮ ಶಿವತಂದೆ ನಮ್ಮ ತನುವಿನ ಮೂಲಕ ಕೂಡ ಆದೇಶವನ್ನು ನೀಡಬಹುದು ಎಂದು. ಆದರೆ ಬ್ರಹ್ಮ ತಂದೆಯ ಜೊತೆಗೆ ಮಕ್ಕಳು ಸಂಬಂಧವನ್ನು ಇಟ್ಟುಕೊಳ್ಳುವುದೇ ಇಲ್ಲ. ನೀವು ಬ್ರಹ್ಮನ ಜೊತೆಗೆ ಸಂಬಂಧವನ್ನು ಇಟ್ಟುಕೊಳ್ಳದೇ ಇದ್ದರೆ ಶಿವತಂದೆಯ ಆದೇಶ ನಿಮಗೆ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ಕೆಲವರು ಬ್ರಹ್ಮನ ಜೊತೆಗೆ ಮುನಿಸಿಕೊಳ್ಳುತ್ತಾರೆ, ಅಥವಾ ಬ್ರಹ್ಮ ಕುಮಾರಿಯರ ಜೊತೆಗೆ ಕೆಲವರು ಮುನಿಸಿಕೊಳ್ಳುತ್ತಾರೆ. ಯಾರು ಬ್ರಹ್ಮನ ಜೊತೆಗೆ ಮುನಿಸಿಕೊಳ್ಳುತ್ತಾರೋ, ಬ್ರಹ್ಮ ಕುಮಾರಿಯರ ಜೊತೆಗೆ ಮುನಿಸಿಕೊಳ್ಳುತ್ತಾರೋ, ಅವರು ಈ ರೀತಿ ಹೇಳುತ್ತಾರೆ, ನಾನು ಡೈರೆಕ್ಟ್ ಆಗಿ ಶಿವತಂದೆಯ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದೇನೆ, ಪರಮಾತ್ಮ ತಂದೆ ಡೈರೆಕ್ಟ್ ಆಗಿ ನನಗೆ ಆದೇಶವನ್ನು ನೀಡುತ್ತಾರೆ, ನನಗೂ ಮತ್ತು ಪರಮಾತ್ಮ ತಂದೆಗೂ ಡೈರೆಕ್ಟ್ ಆಗಿ ಸಂಬಂಧ ಇದೆ ಎಂದು ಕೆಲವರು ಹೇಳುತ್ತಾರೆ. ಈಗ ನಾವು ಪರಮಾತ್ಮ ಶಿವತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಬೇಕು. ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕಾಗುತ್ತದೆ. ಪರಮಾತ್ಮ ತಂದೆ ಶಿಕ್ಷಣದ ಮೂಲಕ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡಬೇಕಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾವ ಸಮಯದಲ್ಲಿ ನೀವು ಕ್ಲಾಸಿಗೆ ಬರುವುದಿಲ್ಲವೋ ಆ ಸಮಯದಲ್ಲಿ ಯಾರು ನಿಮಗೆ ಕ್ಲಾಸಿಗೆ ಬನ್ನಿ ಎಂದು ಹೇಳಿದರು? ಶಿವತಂದೆ ಹೇಳಿದರು ಅಥವಾ ಬ್ರಹ್ಮ ತಂದೆ ಹೇಳಿದರು? ಶಿವತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರೂ ಹೇಳಿದರು. ಏಕೆಂದರೆ ಇಬ್ಬರಿಗೂ ಒಂದೇ ಶರೀರ ಇದೆ. ಶಿವತಂದೆ ಮತ್ತು ಬ್ರಹ್ಮ ತಂದೆ ಒಂದೇ ಶರೀರದಲ್ಲೇ ಇದ್ದಾರೆ.
ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬಹಳಷ್ಟು ಎಚ್ಚರಿಕೆಯಿಂದ ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಿ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಸರ್ವಶ್ರೇಷ್ಠ ತಂದೆ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಅಂದ ಮೇಲೆ ಮೊದಲು ಶಿವತಂದೆಯ ಮಹಿಮೆಯನ್ನು ಮಾಡಬೇಕು. ಶಿವತಂದೆಯ ಮಹಿಮೆ ಸರ್ವಶ್ರೇಷ್ಠ ಮಹಿಮೆ ಆಗಿದೆ. ಶಿವತಂದೆಯ ಮಹಿಮೆಗೆ ಅಂತ್ಯವೇ ಇಲ್ಲ. ಪರಮಾತ್ಮ ಶಿವತಂದೆಯ ಮಹಿಮೆಯ ಬಹಳ ಒಳ್ಳೆಯ ಶಬ್ದ ಇದೆ. ಆದರೆ ಮಕ್ಕಳು ಕೆಲವೊಮ್ಮೆ ಪರಮಾತ್ಮ ತಂದೆಯ ನೆನಪನ್ನೇ ಮರೆತು ಬಿಡುತ್ತಾರೆ. ಈಗ ಮಕ್ಕಳು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಶಿವತಂದೆಯ ಸಂಪೂರ್ಣ ಮಹಿಮೆಯನ್ನು ಬರೆಯಬೇಕು. ಹೊಸ ಮನುಷ್ಯ ಎಂದು ಯಾರಿಗೆ ಕರೆಯುವುದು? ಹಾಗೆ ನೋಡಿದರೆ ಸ್ವರ್ಗದ ಹೊಸ ಮನುಷ್ಯ ಶ್ರೀಕೃಷ್ಣ ಆಗಿದ್ದಾರೆ. ಆದರೆ ಸಂಗಮ ಯುಗದ ಈ ಸಮಯದಲ್ಲಿ ಬ್ರಾಹ್ಮಣರು ಜುಟ್ಟಿಗೆ ಸಮಾನ ಆಗಿದ್ದಾರೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಅಂದ ಮೇಲೆ ಬ್ರಾಹ್ಮಣರು ಹೊಸ ಮನುಷ್ಯರಾಗಿದ್ದಾರೆ. ಪರಮಾತ್ಮ ತಂದೆ ಇಲ್ಲಿ ಮಕ್ಕಳನ್ನು ರಚನೆ ಮಾಡುತ್ತಾರೆ. ಅಂದ ಮೇಲೆ ಮಕ್ಕಳಿಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ನೀಡುತ್ತಾರೆ. ಒಂದು ವೇಳೆ ಲಕ್ಷ್ಮೀ ನಾರಾಯಣರಿಗೆ ನೀವು ಹೊಸ ಮನುಷ್ಯರು ಎಂದು ಕರೆದರೆ ಆ ಹೊಸ ಮನುಷ್ಯರಿಗೆ ಶಿಕ್ಷಣವನ್ನು ಕಲಿಸುವ ಅವಶ್ಯಕತೆ ಇಲ್ಲ. ಅಂದ ಮೇಲೆ ಈಗ ಹೊಸ ಮನುಷ್ಯ ಯಾರಾಗಿದ್ದಾರೆ? ಇದೆಲ್ಲ ಬಹಳಷ್ಟು ಅರ್ಥ ಮಾಡಿಕೊಳ್ಳುವಂತಹ ಮತ್ತು ಅನ್ಯರಿಗೆ ತಿಳಿಸುವಂತಹ ಜ್ಞಾನದ ಮಾತಾಗಿದೆ. ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ. ಪರಮಾತ್ಮ ತಂದೆ ಇಡೀ ವಿಶ್ವದಲ್ಲೇ ಸರ್ವಶಕ್ತಿಗೆ ಅಧಿಕಾರಿ ಆಗಿದ್ದಾರೆ. ಅಂದ ಮೇಲೆ ಇಡೀ ವಿಶ್ವದಲ್ಲೇ ಸರ್ವಶಕ್ತಿಗೆ ಅಧಿಕಾರಿ ಪರಮಾತ್ಮ ತಂದೆ ಆಗಿದ್ದಾರೆ ಅನ್ನುವ ಶಬ್ದವನ್ನು ಜಗತ್ತಿನ ಜನ ಮರೆತು ಬಿಟ್ಟಿದ್ದಾರೆ. ಪರಮಾತ್ಮ ಶಿವತಂದೆ ಇಡೀ ವಿಶ್ವದಲ್ಲೇ ಸರ್ವಶಕ್ತಿಗೆ ಅಧಿಕಾರಿಯಾಗಿದ್ದಾರೆ ಅನ್ನುವ ಶಬ್ದವನ್ನು ಶಿವತಂದೆಯ ಮಹಿಮೆಯ ಚಿತ್ರದಲ್ಲಿ ಬರೆಯುವುದನ್ನು ಮಕ್ಕಳು ಮರೆತು ಬಿಡುತ್ತಾರೆ. ಭಾರತದ ಬಗ್ಗೆ ಮಹಿಮೆಯನ್ನು ಮಾಡಲಾಗುತ್ತದೆ. ಭಾರತ ದೇಶ ಅವಿನಾಶಿ ತೀರ್ಥಸ್ಥಾನ ಆಗಿದೆ. ಭಾರತ ದೇಶ ಹೇಗೆ ಅವಿನಾಶಿ ತೀರ್ಥಸ್ಥಾನ ಆಗಿದೆ? ಭಕ್ತಿ ಮಾರ್ಗದಲ್ಲೂ ಕೂಡ ಭಾರತ ದೇಶ ತೀರ್ಥಸ್ಥಾನ ಆಗಿದೆ. ಭಾರತ ದೇಶಕ್ಕೆ ಅವಿನಾಶಿ ತೀರ್ಥಸ್ಥಾನ ಎಂದು ಏಕೆ ಕರೆಯಲಾಗುತ್ತದೆ? ಭಾರತ ದೇಶ ಹೇಗೆ ಅವಿನಾಶಿ ತೀರ್ಥಸ್ಥಾನ ಆಗಿದೆ? ಸತ್ಯಯುಗದಲ್ಲಿ ಭಾರತ ದೇಶಕ್ಕೆ ಅವಿನಾಶಿ ತೀರ್ಥಸ್ಥಾನ ಎಂದು ಕರೆಯಲು ಸಾಧ್ಯ ಇಲ್ಲ. ಒಂದು ವೇಳೆ ಭಾರತ ದೇಶಕ್ಕೆ ನೀವು ಅವಿನಾಶಿ ತೀರ್ಥಸ್ಥಾನ ಎಂದು ಕರೆದರೂ ಕೂಡ ಭಾರತ ದೇಶಕ್ಕೆ ಅವಿನಾಶಿ ತೀರ್ಥಸ್ಥಾನ ಎಂದು ನೀವು ಏಕೆ ಕರೆಯುತ್ತೀರಾ ಅನ್ನುವ ಶಬ್ದವನ್ನು ಸ್ಪಷ್ಟವಾಗಿ ತಿಳಿಸಬೇಕು. ಸತ್ಯಯುಗ ಮತ್ತು ತ್ರೇತಾಯುಗದಲ್ಲೂ ಕೂಡ ಭಾರತ ದೇಶ ತೀರ್ಥಸ್ಥಾನ ಆಗಿದೆ. ದ್ವಾಪರ ಯುಗ ಮತ್ತು ಕಲಿಯುಗದಲ್ಲೂ ಕೂಡ ಭಾರತ ದೇಶ ತೀರ್ಥಸ್ಥಾನ ಆಗಿದೆ. ಆದ್ದರಿಂದ ಭಾರತ ದೇಶಕ್ಕೆ ಅವಿನಾಶಿ ತೀರ್ಥಸ್ಥಾನ ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ನಾಲ್ಕು ಯುಗದ ಬಗ್ಗೆ ಈಗ ಸಿದ್ಧ ಮಾಡಿ ಜ್ಞಾನವನ್ನು ತಿಳಿಸಬೇಕು. ದ್ವಾಪರ ಯುಗದಿಂದ ತೀರ್ಥಸ್ಥಾನ ಮುಂತಾದದ್ದು ನಿರ್ಮಾಣ ಆಗುತ್ತದೆ. ಅಂದ ಮೇಲೆ ಭಾರತ ಅವಿನಾಶಿ ತೀರ್ಥಸ್ಥಾನ ಆಗಿದೆ ಎಂದು ನಾವು ಹೇಗೆ ಬರೆಯಲು ಸಾಧ್ಯ? ಸತ್ಯಯುಗ ಮತ್ತು ತ್ರೇತಾಯುಗದಲ್ಲೂ ಕೂಡ ಭಾರತ ದೇಶ ತೀರ್ಥಸ್ಥಾನ ಆಗಿದೆ. ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ಚೈತನ್ಯ ದೇವಿ ದೇವತೆಗಳು ನಿವಾಸವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ದ್ವಾಪರ ಯುಗ ಮತ್ತು ಕಲಿಯುಗದಲ್ಲಿ ಭಾರತ ದೇಶ ಜಡ ತೀರ್ಥಸ್ಥಾನ ಆಗಿರುತ್ತದೆ. ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ಭಾರತ ದೇಶ ಚೈತನ್ಯವಾದ ಸತ್ಯ ಸತ್ಯ ತೀರ್ಥಸ್ಥಾನ ಆಗಿರುತ್ತದೆ. ಸತ್ಯಯುಗ ಮತ್ತು ತ್ರೇತಾಯುಗಕ್ಕೆ ಶಿವಾಲಯ ಎಂದು ಕರೆಯಲಾಗುತ್ತದೆ. ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ಭಾರತ ಅವಿನಾಶಿ ದೇಶ ಆಗಿದೆ. ಇನ್ನು ಉಳಿದ ಎಲ್ಲಾ ದೇಶಗಳ ವಿನಾಶ ಆಗುತ್ತದೆ. ಈ ಜ್ಞಾನದ ಮಾತನ್ನು ಯಾವ ಮನುಷ್ಯರೂ ಅರ್ಥ ಮಾಡಿಕೊಂಡಿಲ್ಲ. ಪತಿತ ಪಾವನ ಪರಮಾತ್ಮ ತಂದೆ ಭಾರತ ದೇಶದಲ್ಲೇ ಬರುತ್ತಾರೆ. ಪರಮಾತ್ಮ ತಂದೆ ಪಾವನ ದೇವಿ ದೇವತೆಗಳನ್ನು ನಿರ್ಮಾಣ ಮಾಡುತ್ತಾರೆ. ಯಾರನ್ನು ಪರಮಾತ್ಮ ತಂದೆ ಪಾವನ ದೇವಿ ದೇವತೆಯನ್ನಾಗಿ ಮಾಡುತ್ತಾರೋ ಅವರೇ ಪುನಃ ಆ ಶಿವಾಲಯದಲ್ಲಿ ಹೋಗಿ ನಿವಾಸವನ್ನು ಮಾಡುತ್ತಾರೆ. ಇನ್ನು ಈ ಸಮಯದಲ್ಲಿ ತೀರ್ಥಯಾತ್ರೆಯ ಸ್ಥಾನಕ್ಕೆ ಹೋಗಬೇಕು ಅಂದರೆ ಬದ್ರಿನಾಥ ಅಮರನಾಥಕ್ಕೆ ಹೋಗಬೇಕಾಗುತ್ತದೆ. ಸತ್ಯಯುಗ ಮತ್ತು ತ್ರೇತಾಯುಗದಲ್ಲೂ ಕೂಡ ಭಾರತ ದೇಶ ತೀರ್ಥಸ್ಥಾನ ಆಗಿತ್ತು. ಆದರೆ ಶಿವತಂದೆ ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ಇರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಶಿವತಂದೆ ಈ ಸಮಯದಲ್ಲಿ ಈ ಸಾಕಾರ ಜಗತ್ತಿನಲ್ಲಿ ಇದ್ದಾರೆ. ಇನ್ನು ನಾವು ಎಷ್ಟೆಲ್ಲ ಮಹಿಮೆಯನ್ನು ಮಾಡುತ್ತಿದ್ದೇವೋ ಆ ಸಂಪೂರ್ಣ ಮಹಿಮೆ ಶಿವತಂದೆಯ ಮಹಿಮೆ ಆಗಿದೆ. ಶಿವತಂದೆಯ ಜನ್ಮಭೂಮಿ ಭಾರತ ದೇಶ ಆಗಿದೆ. ಬ್ರಹ್ಮ ತಂದೆಯ ಜನ್ಮಭೂಮಿ ಕೂಡ ಭಾರತ ದೇಶ ಆಗಿದೆ. ಆದರೆ ಶಂಕರನ ಜನ್ಮಭೂಮಿ ಎಂದು ಭಾರತ ದೇಶಕ್ಕೆ ಕರೆಯುವುದಿಲ್ಲ. ಪರಮಾತ್ಮ ಶಿವತಂದೆ ತಿಳಿಸುತ್ತಾರೆ, ಶಂಕರ ಈ ಸಾಕಾರ ಜಗತ್ತಿಗೆ ಬರುವ ಅವಶ್ಯಕತೆ ಇಲ್ಲ.
ವಿನಾಶದ ಕಾರ್ಯಕ್ಕೋಸ್ಕರ ಶಂಕರನನ್ನು ನಿಮಿತ್ತ ಮಾಡಲಾಗಿದೆ. ವಿಷ್ಣು ಈ ಸಾಕಾರ ಜಗತ್ತಿಗೆ ಬರುತ್ತಾರೆ, ಅಂದರೆ ವಿಷ್ಣುವಿನ ಎರಡು ರೂಪ ಆದಂತಹ ಲಕ್ಷ್ಮೀ ನಾರಾಯಣ ಈ ಸಾಕಾರ ಜಗತ್ತಿನಲ್ಲಿ ರಾಜ್ಯವನ್ನು ಆಳುತ್ತಾರೆ. ಸತ್ಯುಗದಲ್ಲಿ ಲಕ್ಷ್ಮೀ ನಾರಾಯಣರು ಎಲ್ಲರಿಗೂ ಪಾಲನೆಯನ್ನು ನೀಡುತ್ತಾರೆ. ವಿಷ್ಣುವಿನ ಎರಡು ರೂಪ ಆದಂತಹ ಲಕ್ಷ್ಮೀ ನಾರಾಯಣರನ್ನು ಯುಗಲ್ ರೂಪದಲ್ಲಿ ತೋರಿಸಲಾಗುತ್ತದೆ. ವಿಷ್ಣುವಿನ ಪ್ರತಿಮೆ ಕೂಡ ಇಲ್ಲಿ ಇದೆ. ಸತ್ಯುಗದಲ್ಲಿ ಲಕ್ಷ್ಮೀ ನಾರಾಯಣರು ನಿವಾಸವನ್ನು ಮಾಡುತ್ತಾರೆ. ಈಗ ನಾವು ಒಬ್ಬ ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡಬೇಕು. ಪರಮಾತ್ಮ ತಂದೆ ನಮ್ಮೆಲ್ಲರ ರಕ್ಷಣೆಯನ್ನು ಮಾಡುವಂತವರಾಗಿದ್ದಾರೆ. ಒಬ್ಬ ಪರಮಾತ್ಮ ತಂದೆ ಮಾತ್ರ ರಕ್ಷಕಾಗಿ ಎಲ್ಲರ ರಕ್ಷಣೆಯನ್ನು ಮಾಡುತ್ತಾರೆ. ಜಗತ್ತಿನ ಜನ ಧರ್ಮ ಸ್ಥಾಪಕರಿಗೆ ರಕ್ಷಕರು ಎಂದು ಕರೆಯುತ್ತಾರೆ. ಯೇಸು ಕ್ರಿಸ್ತ, ಬುದ್ಧ ಮುಂತಾದವರು ರಕ್ಷಕರಾಗಿದ್ದಾರೆ ಎಂದು ಜಗತ್ತಿನ ಜನ ಹೇಳುತ್ತಾರೆ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ, ಧರ್ಮ ಸ್ಥಾಪಕರು ಶಾಂತಿಯನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಈ ಜಗತ್ತಿಗೆ ಬಂದಿದ್ದಾರೆ ಎಂದು. ಆದರೆ ಆ ಧರ್ಮ ಸ್ಥಾಪಕರು ಶಾಂತಿಯನ್ನು ಸ್ಥಾಪನೆ ಮಾಡುವುದಿಲ್ಲ. ಧರ್ಮ ಸ್ಥಾಪಕರು ಯಾರನ್ನು ದುಃಖದಿಂದ ಮುಕ್ತ ಮಾಡುವುದಿಲ್ಲ. ಧರ್ಮ ಸ್ಥಾಪಕರು ಕೇವಲ ಧರ್ಮವನ್ನು ಸ್ಥಾಪನೆ ಮಾಡಬೇಕಾಗುತ್ತದೆ. ಧರ್ಮ ಸ್ಥಾಪಕರು ಈ ಸೃಷ್ಟಿಗೆ ಬಂದ ನಂತರ ಅವರ ಹಿಂದೆ ಆ ಧರ್ಮದ ಅನೇಕ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೆ. ರಕ್ಷಕ ಅನ್ನುವ ಶಬ್ದ ಬಹಳ ಒಳ್ಳೆಯ ಶಬ್ದ ಆಗಿದೆ. ಅಂದ ಮೇಲೆ ಪರಮಾತ್ಮ ತಂದೆಯ ಮಹಿಮೆಯ ಚಿತ್ರದಲ್ಲಿ ರಕ್ಷಕ ಅನ್ನುವ ಶಬ್ದವನ್ನು ಅವಶ್ಯವಾಗಿ ಬರೆಯಬೇಕು. ಪರಮಾತ್ಮ ತಂದೆಯ ಮಹಿಮೆಯ ಚಿತ್ರ ಯಾವಾಗ ವಿದೇಶದಲ್ಲಿ ಪ್ರತ್ಯಕ್ಷ ಆಗುತ್ತದೆಯೋ ಆಗ ಪರಮಾತ್ಮ ತಂದೆಯ ಮಹಿಮೆಯ ಚಿತ್ರ ಎಲ್ಲಾ ಭಾಷೆಯಲ್ಲೂ ನಿರ್ಮಾಣ ಆಗುತ್ತದೆ. ಜಗತ್ತಿನ ಜನ ಪೋಪ್ ಮುಂತಾದವರಿಗೆ ಎಷ್ಟೊಂದು ಮಹಿಮೆಯನ್ನು ಮಾಡುತ್ತಾರೆ. ರಾಷ್ಟ್ರಪತಿ ಮುಂತಾದವರು ಸತ್ತರೆ ಅವರಿಗೆ ಎಷ್ಟೊಂದು ಮಹಿಮೆಯನ್ನು ಮಾಡಲಾಗುತ್ತದೆ. ಯಾರು ದೊಡ್ಡ ವ್ಯಕ್ತಿಯಾಗಿದ್ದಾರೋ ಅವರಿಗೆ ಮಹಿಮೆಯನ್ನು ಮಾಡಲಾಗುತ್ತದೆ. ಯಾರು ಎಷ್ಟು ದೊಡ್ಡ ವ್ಯಕ್ತಿಯಾಗಿರುತ್ತಾರೋ ಜನ ಅಷ್ಟು ಅವರಿಗೆ ಮಹಿಮೆಯನ್ನು ಮಾಡುತ್ತಾರೆ. ಆದರೆ ಈ ಸಮಯದಲ್ಲಿ ಎಲ್ಲರೂ ಒಂದೇ ರೀತಿಯಾಗಿ ಬಿಟ್ಟಿದ್ದಾರೆ. ಎಲ್ಲರೂ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರು ತಮ್ಮ ತಂದೆಯಾದ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಿದ್ದಾರೆ. ನಾವೆಲ್ಲರೂ ಪರಮಾತ್ಮ ತಂದೆಯಾಗಿದ್ದೇವೆ ಎಂದು ಜಗತ್ತಿನ ಜನ ಹೇಳುತ್ತಾರೆ. ಆದರೆ ಲೌಕಿಕದಲ್ಲಿ ಮಗ ಎಂದೂ ಕೂಡ ನಾನೇ ತಂದೆಯಾಗಿದ್ದೇನೆ ಎಂದು ತಂದೆಯ ಸಮ್ಮುಖದಲ್ಲಿ ಹೇಳಲು ಸಾಧ್ಯ ಇಲ್ಲ. ಮಗ ಯಾವಾಗ ತನ್ನ ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾನೋ, ಮಗ ಯಾವಾಗ ತನ್ನ ಮಕ್ಕಳ ರಚನೆಯನ್ನು ಮಾಡುತ್ತಾನೋ, ಆಗ ಮಗ ಅವರ ಮಕ್ಕಳಿಗೆ ತಂದೆ ಆಗಬಹುದು. ಮಗ ತನ್ನ ಮಕ್ಕಳಿಗೆ ಮಾತ್ರ ತಂದೆಯಾಗಲು ಸಾಧ್ಯ. ಆದರೆ ಈ ಸಮಯದಲ್ಲಿ ಸರ್ವ ಆತ್ಮರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಸರ್ವ ಆತ್ಮರಿಗೂ ಒಬ್ಬ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ. ಅಂದ ಮೇಲೆ ನಾವು ಎಂದೂ ಕೂಡ ಪರಮಾತ್ಮ ತಂದೆಗೆ ತಂದೆಯಾಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಎಂದೂ ನಮಗೆ ಮಗ ಆಗಲು ಸಾಧ್ಯ ಇಲ್ಲ. ನಾವು ಪರಮಾತ್ಮ ತಂದೆಗೆ ನೀವು ಮಗ ಆಗಿದ್ದೀರಾ, ನಾನು ತಂದೆಯಾಗಿದ್ದೇನೆ ಎಂದು ಹೇಳಲು ಸಾಧ್ಯ ಇಲ್ಲ. ಆದರೆ ಈ ಜ್ಞಾನ ಮಾರ್ಗದ ವಿಶೇಷತೆ ಏನು ಅಂದರೆ, ಯಾವಾಗ ನಾವು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತೇವೋ ಆಗ ಹೇಳುತ್ತೇವೆ, ಶಿವ ಬಾಲಕನನ್ನು ನಾವೀಗ ನಮ್ಮ ಆಸ್ತಿಗೆ ವಾರಸುದಾರನನ್ನಾಗಿ ಮಾಡಿಕೊಳ್ಳುತ್ತೇವೆ. ಅಂದರೆ ಶಿವ ತಂದೆಗೆ ನಾವೀಗ ತಂದೆಯಾಗಿ ಶಿವ ತಂದೆಯನ್ನು ಮಗನನ್ನಾಗಿ ಮಾಡಿಕೊಂಡು ನಮ್ಮ ಆಸ್ತಿಗೆ ಶಿವ ತಂದೆಯನ್ನು ವಾರಸುದಾರನನ್ನಾಗಿ ಮಾಡುತ್ತೇವೆ ಅನ್ನುವುದು ಜ್ಞಾನದ ವಿಶೇಷತೆಯಾಗಿದೆ. ಆದರೆ ಈ ಜ್ಞಾನದ ಮಾತನ್ನು ಎಲ್ಲೋ ಕೆಲವರು ಅರ್ಥ ಮಾಡಿಕೊಳ್ಳುವವರು ಮಾತ್ರ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಶಿವ ಬಾಲಕನನ್ನು ವಾರಸುದಾರನನ್ನಾಗಿ ಮಾಡಿಕೊಂಡು ಅವರಿಗೆ ನಾವು ಬಲಿಹಾರಿಯಾಗುತ್ತೇವೆ. ಶಿವ ತಂದೆಗೆ ಮಕ್ಕಳೇ ಬಲಿಹಾರಿಯಾಗುತ್ತಾರೆ. ಇಲ್ಲಿ ನಾವು ಸರ್ವಸ್ವವನ್ನು ಎಕ್ಸ್ಚೇಂಜ್ ಮಾಡುತ್ತೇವೆ. ಶಿವ ತಂದೆಯನ್ನು ನಾವೀಗ ನಮ್ಮ ಬಾಲಕನನ್ನಾಗಿ ಮಾಡಿಕೊಂಡು ನಮ್ಮ ಬಳಿ ಏನೆಲ್ಲ ಇದೆಯೋ ಅದೆಲ್ಲವನ್ನು ಶಿವ ತಂದೆಗೆ ನೀಡಿ ಎಲ್ಲಾ ವಸ್ತುವನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುತ್ತೇವೆ. ಅಂದ ಮೇಲೆ ಆಸ್ತಿಯನ್ನು ನೀಡುವಂತಹ ಶಿವ ತಂದೆಗೆ ಎಷ್ಟೊಂದು ಮಹತ್ವ ಇದೆ. ಶಿವ ತಂದೆ ತಿಳಿಸುತ್ತಾರೆ, ದೇಹ ಸಹಿತ ನಿಮ್ಮ ಬಳಿ ಏನೆಲ್ಲ ಇದೆಯೋ ಆ ಸರ್ವ ವಸ್ತುವಿಗೂ ನನ್ನನ್ನು ನೀವು ವಾರಸುದಾರನನ್ನಾಗಿ ಮಾಡಿ. ಆದರೆ ದೇಹಾಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಬಹಳ ಕಷ್ಟದ ಮಾತಾಗಿದೆ. ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡಬೇಕು. ಆಗ ದೇಹಾಭಿಮಾನ ಸಮಾಪ್ತಿಯಾಗುತ್ತದೆ. ಆತ್ಮ ಅಭಿಮಾನಿಯಾಗುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ. ಆತ್ಮನಾದ ನಾನು ಅವಿನಾಶಿ ಆತ್ಮನಾಗಿದ್ದೇನೆ. ಆದರೆ ಎಲ್ಲರೂ ಸ್ವಯಂ ಶರೀರ ಎಂದು ತಿಳಿದುಕೊಂಡು ಕುಳಿತಿದ್ದಾರೆ. ಈಗ ಪುನಃ ನಾವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಬೇಕು. ಆತ್ಮ ಎಂದು ತಿಳಿದುಕೊಳ್ಳುವ ಮಾತಿನಲ್ಲೇ ಪರಿಶ್ರಮ ಇದೆ.
ದೇಹಾಭಿಮಾನಕ್ಕೆ ವಶ ಆಗುವುದು ಬಹಳ ದೊಡ್ಡ ಕಾಯಿಲೆ ಆಗಿದೆ. ದೇಹಾಭಿಮಾನಕ್ಕೆ ವಶ ಆಗುವಂತಹ ಬಹಳ ದೊಡ್ಡ ಕಾಯಿಲೆ ಎಲ್ಲರಿಗೂ ಬಂದಿದೆ. ಈಗ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ಯಾರು ಪರಂಪಿತ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರು ತಮ್ಮ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳುವುದಿಲ್ಲ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ನೀವೀಗ ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿತರೆ, ನೀವು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುವ ಕಾರಣ ನೀವು ಸತ್ಯಯುಗದಲ್ಲಿ ರಾಜರಾಗುತ್ತೀರಾ. ನೀವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು, ಚೆನ್ನಾಗಿ ಶಿಕ್ಷಣವನ್ನು ಕಲಿಯಬೇಕು, ಆಗ ಸತ್ಯಯುಗದಲ್ಲಿ ರಾಜರಾಗುತ್ತೀರಾ. ಇಲ್ಲದಿದ್ದರೆ ಸರ್ವಶ್ರೇಷ್ಠ ಆದಂತಹ ಪರಮಾತ್ಮ ತಂದೆಯ ಹೃದಯವನ್ನು ಗೆಲ್ಲುವುದು ಅಸಂಭವದ ಮಾತಾಗಿದೆ. ನೀವೀಗ ಚೆನ್ನಾಗಿ ಶಿಕ್ಷಣವನ್ನು ಕಲಿತು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯದೇ ಇದ್ದರೆ ಸರ್ವಶ್ರೇಷ್ಠ ತಂದೆಯ ಹೃದಯವನ್ನು ಗೆಲ್ಲುವುದು ಅಸಂಭವ ಮಾತಾಗಿದೆ. ಪರಮಾತ್ಮ ತಂದೆಯ ಹೃದಯ ಸಿಂಹಾಸನವನ್ನು ಗೆದ್ದರೆ ನೀವು ಸತ್ಯಯುಗದ ರಾಜ್ಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಸಾಧ್ಯ. ನೀವೀಗ ಬಹಳಷ್ಟು ದಯಾಹೃದಯಾಗಬೇಕು. ಮನುಷ್ಯರು ಬಹಳಷ್ಟು ದುಃಖಿಗಳಾಗಿದ್ದಾರೆ. ನೋಡಲು ಜಗತ್ತಿನ ಜನ ಬಹಳಷ್ಟು ಶ್ರೀಮಂತರಾಗಿದ್ದಾರೆ. ಪೋಪನ್ನು ನೋಡಿ, ಪೋಪ್ಗೆ ಎಷ್ಟೊಂದು ಗೌರವ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಬಹಳಷ್ಟು ನಿರಹಂಕಾರಿಯಾಗಿದ್ದೇನೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನ ಸ್ವಾಗತವನ್ನು ಮಾಡಲು ನೀವು ಹಣವನ್ನು ಕೂಡ ಖರ್ಚು ಮಾಡಬೇಡಿ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಆದರೆ ಜಗತ್ತಿನ ಜನ ನನ್ನ ಸ್ವಾಗತವನ್ನು ಮಾಡಲು ನೀವು ಇಷ್ಟೊಂದು ಹಣವನ್ನು ಖರ್ಚು ಮಾಡಬೇಡಿ ಎಂದೂ ಹೇಳುವುದಿಲ್ಲ. ಪರಮಾತ್ಮ ತಂದೆ ಯಾವುದಾದರೂ ಸ್ಥಾನಕ್ಕೆ ಹೋದರೆ ಪರಮಾತ್ಮ ತಂದೆ ಮೊದಲೇ ಮಕ್ಕಳಿಗೆ ಪತ್ರವನ್ನು ಬರೆಯುತ್ತಾರೆ, ನಾನು ಇಂತಹ ಸ್ಥಾನಕ್ಕೆ ಬರುತ್ತಿದ್ದೇನೆ, ಆದರೆ ನೀವು ವೈಭವದಿಂದ ನನ್ನನ್ನು ಸ್ವಾಗತ ಮಾಡಬಾರದು, ನೀವು ನನಗೋಸ್ಕರ ಯಾವ ವಸ್ತುವನ್ನು ತರಬಾರದು, ರೈಲ್ವೆ ಸ್ಟೇಷನ್ಗೂ ಕೂಡ ಎಲ್ಲರೂ ಬರಬಾರದು, ಏಕೆಂದರೆ ತಂದೆಯಾದ ನಾನು ಗುಪ್ತ ರೂಪದಲ್ಲಿ ಇದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಅಂದ ಮೇಲೆ ಇಲ್ಲಿ ಪರಮಾತ್ಮ ತಂದೆಯ ಸ್ವಾಗತಕ್ಕೋಸ್ಕರ ಯಾವುದೇ ವೈಭವವನ್ನು ನಿರ್ಮಾಣ ಮಾಡುವ ಅವಶ್ಯಕತೆ ಇಲ್ಲ. ಈಗ ನಿಮ್ಮ ಸಮ್ಮುಖದಲ್ಲಿ ಯಾರಿದ್ದಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ನಿಮ್ಮ ಬಳಿ ಈಗ ಯಾರು ಬಂದಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ನಿಮ್ಮೆಲ್ಲರಿಗೂ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿದೆ, ಜಗತ್ತಿನ ಜನರಿಗೆ ಉಳಿದ ಎಲ್ಲಾ ವ್ಯಕ್ತಿಯ ಬಗ್ಗೆ ಗೊತ್ತಿದೆ, ಆದರೆ ಜಗತ್ತಿನ ಜನರಿಗೆ ಶಿವತಂದೆಯ ಬಗ್ಗೆ ಗೊತ್ತಿಲ್ಲ. ಜನ ಶಿವತಂದೆಯ ಬಗ್ಗೆ ಸ್ವಲ್ಪ ಕೂಡ ತಿಳಿದುಕೊಂಡಿಲ್ಲ. ಅಂದ ಮೇಲೆ ಶಿವತಂದೆ ಗುಪ್ತ ರೂಪದಲ್ಲಿ ಇರುವುದೇ ಬಹಳ ಒಳ್ಳೆಯದಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಎಷ್ಟು ಜಾಸ್ತಿ ನಿರಹಂಕಾರಿಯಾಗಿರುತ್ತೇನೋ ಅಷ್ಟು ಒಳ್ಳೆಯದು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಿಮ್ಮ ಈ ಜ್ಞಾನ ಸುಮ್ಮನೆ ಮೌನದಲ್ಲಿ ಇರುವಂತಹ ಜ್ಞಾನ ಆಗಿದೆ. ನಿಮ್ಮ ಈ ಜ್ಞಾನ ಬಹಳಷ್ಟು ಶಾಂತಿಯಲ್ಲಿ ಇದ್ದು ಸುಮ್ಮನೆ ಇರುವಂತಹ ಜ್ಞಾನ ಆಗಿದೆ. ಇಲ್ಲಿ ನೀವು ಕುಳಿತು ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡಬೇಕು. ಯಾವಾಗ ನೀವು ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡುತ್ತೀರೋ ಆಗ ಪರಮಾತ್ಮ ತಂದೆ ಪತಿತ ಪಾವನಾಗಿದ್ದಾರೆ, ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಅನ್ನುವುದು ಜಗತ್ತಿನ ಜನರಿಗೆ ಅರ್ಥ ಆಗುತ್ತದೆ. ಪರಮಾತ್ಮ ತಂದೆಯ ಮೂಲಕ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ. ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಕೂಡ ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡಲು ಸಾಧ್ಯ ಇಲ್ಲ. ನೀವೀಗ ಹೇಳುತ್ತೀರಾ, ಶಿವತಂದೆಯ ಮೂಲಕ ನಾವೀಗ ಹೊಸ ಜಗತ್ತಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಇಲ್ಲಿ ಶಿವತಂದೆಯ ಚಿತ್ರ ಕೂಡ ಇದೆ. ಪರಮಾತ್ಮ ಶಿವತಂದೆ ನಮ್ಮನ್ನು ದೇವತೆಗಳ ಸಮಾನ ಮಾಡುತ್ತಿದ್ದಾರೆ. ಶಿವತಂದೆ ಬ್ರಹ್ಮನ ತನುವಿನ ಮೂಲಕ ನಮಗೆ ಆಸ್ತಿಯನ್ನು ನೀಡುತ್ತಿದ್ದಾರೆ. ಶಿವತಂದೆ ಬ್ರಹ್ಮನ ಮೂಲಕ ನಮಗೆ ಸ್ವರ್ಗದ ಆಸ್ತಿಯನ್ನು ನೀಡುತ್ತಿದ್ದಾರೆ. ಆದ್ದರಿಂದ ನಾವು ಶಿವತಂದೆಗೆ ಮಹಿಮೆಯನ್ನು ಮಾಡುತ್ತೇವೆ. ನಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶ ಸ್ಪಷ್ಟವಾಗಿದೆ. ಪ್ರಾಪ್ತಿಯನ್ನು ನೀಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ. ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನೀವೀಗ ಚಿತ್ರದ ಬಗ್ಗೆ ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು. ಶಿವತಂದೆಯ ಎಷ್ಟೊಂದು ಚಿತ್ರವನ್ನು ನಿರ್ಮಾಣ ಮಾಡಲಾಗಿದೆ. ಶಿವತಂದೆ ಬಂದು ಪತಿತರನ್ನು ಪಾವನರನ್ನಾಗಿ ಮಾಡಿ ಎಲ್ಲರಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೀಡಿ ಎಲ್ಲರನ್ನು ಮುಕ್ತಿ ಮತ್ತು ಜೀವನ್ ಮುಕ್ತಿಗೆ ಕರೆದುಕೊಂಡು ಹೋಗುತ್ತಾರೆ. ಚಿತ್ರದಲ್ಲಿ ಪ್ರತಿಯೊಂದು ಜ್ಞಾನದ ಮಾತು ಸ್ಪಷ್ಟವಾಗಿದೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪ್ರತಿಯೊಂದು ಚಿತ್ರದ ಬಗ್ಗೆ ನೀವೀಗ ಬಹಳಷ್ಟು ಜ್ಞಾನವನ್ನು ತಿಳಿಸಬೇಕು. ಚಿತ್ರದ ಬಗ್ಗೆ ಜ್ಞಾನವನ್ನು ತಿಳಿಸಿ ಎಂದು ಪರಮಾತ್ಮ ತಂದೆ ಚಿತ್ರದ ಕಡೆ ಒತ್ತನ್ನು ನೀಡುತ್ತಿದ್ದಾರೆ. ನೀವೀಗ ಚಿತ್ರವನ್ನು ಎಲ್ಲರಿಗೂ ನೀಡಬೇಕು. ಚಿತ್ರವನ್ನು ತೆಗೆದುಕೊಂಡು ಹೋದರೆ ಅವರು ಚಿತ್ರದಲ್ಲಿರುವ ಜ್ಞಾನದ ಬಗ್ಗೆ ಓದಿ ತಿಳಿದುಕೊಳ್ಳುತ್ತಾರೆ. ಇಲ್ಲಿಂದ ಅನೇಕರು ಚಿತ್ರವನ್ನು ತೆಗೆದುಕೊಂಡು ಹೋಗುತ್ತಾರೆ, ಪುನಃ ಅವರು ತಮ್ಮ ಸ್ಥಾನದಲ್ಲಿ ಆ ಚಿತ್ರವನ್ನು ಶೃಂಗಾರ ಮಾಡಿ ಇಡುತ್ತಾರೆ. ಈ ಚಿತ್ರ ಬಹಳ ಒಳ್ಳೆಯ ವಸ್ತು ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ,
ಬಟ್ಟೆಯ ಪರದೆಯ ಮೂಲಕ ನೀವು ಚಿತ್ರವನ್ನು ನಿರ್ಮಾಣ ಮಾಡಬೇಕು. ಬಟ್ಟೆಯ ಪರದೆ ನಿಮ್ಮ ಕೆಲಸಕ್ಕೆ ಬಹಳಷ್ಟು ಬರುವಂತಹ ವಸ್ತು ಆಗಿದೆ. ಈ ಚಿತ್ರದಲ್ಲಿ ಬಹಳಷ್ಟು ಕರೆಕ್ಷನ್ ನಡೆಯುತ್ತಿರುತ್ತದೆ. ಚಿತ್ರವನ್ನು ಪರಮಾತ್ಮ ತಂದೆ ತಿದ್ದುತ್ತಿರುತ್ತಾರೆ. ಚಿತ್ರದಲ್ಲಿ ಪರಮಾತ್ಮ ತಂದೆ ರಕ್ಷಕ ಆಗಿದ್ದಾರೆ ಅನ್ನುವ ಶಬ್ದವನ್ನು ಅವಶ್ಯವಾಗಿ ಬರೆಯಬೇಕು. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ರಕ್ಷಕ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಪತಿತ ಪಾವನ ಆಗಲು ಸಾಧ್ಯ ಇಲ್ಲ. ಬಲೆ ಪಾವನ ಆತ್ಮರು ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತಾರೆ. ಆದರೆ ಪಾವನ ಆತ್ಮರು ಯಾರನ್ನು ಪಾವನ ಮಾಡಲು ಸಾಧ್ಯ ಇಲ್ಲ. ಪಾವನ ಆತ್ಮರು ಜಗತ್ತಿನಲ್ಲಿರುವ ಎಲ್ಲ ಆತ್ಮರನ್ನು ಪಾವನ ಮಾಡಲು ಸಾಧ್ಯ ಇಲ್ಲ. ಅನ್ಯ ಧರ್ಮದ ಆತ್ಮರು ಕೂಡ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ಯಾವಾಗ ಅನ್ಯ ಧರ್ಮ ಸ್ಥಾಪಕರು ಧರ್ಮವನ್ನು ಸ್ಥಾಪನೆ ಮಾಡಲು ಈ ಸೃಷ್ಟಿಗೆ ಬರುತ್ತಾರೋ, ಆ ಧರ್ಮ ಸ್ಥಾಪಕರು ಈ ಸೃಷ್ಟಿಗೆ ಬಂದ ನಂತರ ಆ ಧರ್ಮದ ಆತ್ಮರು ಕೂಡ ಆ ಧರ್ಮ ಸ್ಥಾಪಕರ ಹಿಂದೆ ಪಾತ್ರವನ್ನು ಮಾಡಲು ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ಇದೆಲ್ಲ ಜ್ಞಾನದ ಮಾತಾಗಿದೆ. ಯಾರು ಬಹಳಷ್ಟು ತಿಳುವಳಿಕೆ ಉಳ್ಳಂತಹ ಮಕ್ಕಳಾಗಿದ್ದಾರೋ ಅವರೇ ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಮಕ್ಕಳು ಪರಮಾತ್ಮ ತಂದೆಯ ಶ್ರೀಮತದಂತೆ ಸಂಪೂರ್ಣ ನಡೆಯದೇ ಇರುವ ಕಾರಣ ಮಕ್ಕಳು ಜ್ಞಾನದ ಶಿಕ್ಷಣವನ್ನು ಕಲಿಯುವುದಿಲ್ಲ. ಮಕ್ಕಳು ಶಿಕ್ಷಣವನ್ನು ಕಲಿಯದೇ ಇರುವ ಕಾರಣ ಮಕ್ಕಳು ಫೇಲಾಗಿ ಬಿಡುತ್ತಾರೆ. ಶಾಲೆಯಲ್ಲಿ ಮಕ್ಕಳ ನಡತೆಯನ್ನು ನೋಡಲಾಗುತ್ತದೆ. ಮಕ್ಕಳ ನಡತೆ ಹೇಗಿದೆ ಎಂದು ಶಾಲೆಯಲ್ಲಿ ನೋಡಲಾಗುತ್ತದೆ. ಮಕ್ಕಳು ದೇಹಾಭಿಮಾನಕ್ಕೆ ವಶಾದಾಗ ಎಲ್ಲಾ ವಿಕಾರಗಳು ಮಕ್ಕಳ ಮನಸ್ಸಿನಲ್ಲಿ ಪ್ರವೇಶವನ್ನು ಮಾಡುತ್ತದೆ. ಯಾವಾಗ ವಿಕಾರಿ ಗುಣ ಮಕ್ಕಳ ಮನಸ್ಸಿನಲ್ಲಿ ಪ್ರವೇಶವನ್ನು ಮಾಡುತ್ತದೆಯೋ ಆಗ ಜ್ಞಾನ ಸ್ವಲ್ಪ ಕೂಡ ಮಕ್ಕಳ ಮನಸ್ಸಿನಲ್ಲಿ ಧಾರಣೆ ಆಗುವುದಿಲ್ಲ. ಆಜ್ಞಾಕಾರಿ ಮಕ್ಕಳನ್ನೇ ಪರಮಾತ್ಮ ತಂದೆ ಪ್ರೀತಿ ಮಾಡುತ್ತಾರೆ. ಈಗ ಮಕ್ಕಳು ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು. ಯಾರಿಗಾದರೂ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಮೊದಲು ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡಬೇಕು. ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಮೊದಲು ಅನ್ಯರ ಸಮ್ಮುಖದಲ್ಲಿ ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡಬೇಕು. ಪರಮಾತ್ಮ ತಂದೆಯ ಮೂಲಕ ನಮಗೆ ಹೇಗೆ ಆಸ್ತಿ ಸಿಗುತ್ತದೆ ಅನ್ನುವ ಮಾತಿನ ಬಗ್ಗೆ ನೀವು ಎಲ್ಲರಿಗೂ ತಿಳಿಸಬೇಕು. ಪರಮಾತ್ಮ ತಂದೆಯ ಮಹಿಮೆಯನ್ನು ಚಿತ್ರದಲ್ಲಿ ಸಂಪೂರ್ಣ ಬರೆಯಬೇಕು. ಈ ಚಿತ್ರವನ್ನು ಎಂದೂ ಕೂಡ ನೀವು ಚೇಂಜ್ ಮಾಡಲು ಸಾಧ್ಯ ಇಲ್ಲ. ಇನ್ನು ಚಿತ್ರದಲ್ಲಿ ಜ್ಞಾನದ ಶಿಕ್ಷಣವನ್ನು ಸಂಪೂರ್ಣ ಬರೆಯಬೇಕು. ಪರಮಾತ್ಮ ತಂದೆಯ ಮಹಿಮೆಯೇ ಬೇರೆ ಆಗಿದೆ. ಪರಮಾತ್ಮ ತಂದೆಯ ಮೂಲಕ ಶ್ರೀಕೃಷ್ಣನಿಗೆ ಆಸ್ತಿ ಸಿಕ್ಕಿದೆ ಅಂದ ಮೇಲೆ ಶ್ರೀಕೃಷ್ಣನ ಮಹಿಮೆಯೇ ಬೇರೆ ಆಗಿದೆ. ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ, ಪರಮಾತ್ಮ ತಂದೆಯ ಬಗ್ಗೆ ತಿಳಿದುಕೊಳ್ಳದೇ ಇರುವ ಕಾರಣ ಭಾರತ ದೇಶ ಬಹಳ ದೊಡ್ಡ ತೀರ್ಥಸ್ಥಾನ ಆಗಿದೆ ಅನ್ನುವುದನ್ನು ಯಾರೂ ತಿಳಿದುಕೊಂಡಿಲ್ಲ. ಅಂದ ಮೇಲೆ ಭಾರತ ದೇಶ ಅವಿನಾಶಿ ತೀರ್ಥಸ್ಥಾನ ಆಗಿದೆ ಅನ್ನುವುದನ್ನು ನೀವೀಗ ಸಿದ್ಧ ಮಾಡಿ ತಿಳಿಸಬೇಕು. ಮಕ್ಕಳಾದ ನೀವು ಈ ರೀತಿ ಕುಳಿತು ಜ್ಞಾನದ ಮಾತನ್ನು ತಿಳಿಸಿದರೆ ಜ್ಞಾನದ ಮಾತನ್ನು ಕೇಳಿ ಮನುಷ್ಯರು ಆಶ್ಚರ್ಯ ಪಡುತ್ತಾರೆ. ಭಾರತ ದೇಶ ವಜ್ರ ಸಮಾನ ಆಗಿತ್ತು ಅಂದ ಮೇಲೆ ಪುನಃ ಭಾರತ ದೇಶವನ್ನು ಯಾರು ಕವಡೆಯ ಸಮಾನ ಮಾಡಿದರು? ಈಗ ನೀವು ಜ್ಞಾನವನ್ನು ಅನ್ಯರಿಗೆ ತಿಳಿಸುತ್ತೀರಾ. ಜ್ಞಾನವನ್ನು ಅನ್ಯರಿಗೆ ತಿಳಿಸುವುದಕ್ಕೋಸ್ಕರ ಜ್ಞಾನದ ಬಗ್ಗೆ ಬಹಳಷ್ಟು ವಿಚಾರ ಸಾಗರ ಮಂಥನವನ್ನು ಮಾಡುವ ಅವಶ್ಯಕತೆ ಇದೆ. ಪರಮಾತ್ಮ ತಂದೆ ಮಕ್ಕಳಿಗೆ ತಕ್ಷಣ ಪ್ರತಿಯೊಂದು ಮಾತಿನ ಬಗ್ಗೆ ತಿಳಿಸುತ್ತಾರೆ. ಅಂದ ಮೇಲೆ ಚಿತ್ರದಲ್ಲಿ ಬರೆದಿರುವ ಪ್ರತಿಯೊಂದು ಮಾತನ್ನು ಕರೆಕ್ಷನ್ ಮಾಡಬೇಕಾಗುತ್ತದೆ. ಮಕ್ಕಳು ಚಿತ್ರದಲ್ಲಿ ಎಲ್ಲಿ ಕರೆಕ್ಷನ್ ಆಗಬೇಕು ಎಂದು ಹೇಳುವುದೇ ಇಲ್ಲ. ಪರಮಾತ್ಮ ತಂದೆ ಮಕ್ಕಳು ಚಿತ್ರವನ್ನು ಕರೆಕ್ಷನ್ ಮಾಡಲಿ ಎಂದು ಬಯಸುತ್ತಾರೆ. ಒಬ್ಬ ಇಂಜಿನಿಯರ್ ಇದ್ದರು, ಅವರ ಬಳಿ ಇರುವಂತಹ ಮಿಷನ್ ಕೆಟ್ಟು ಹೋಗಿತ್ತು. ಆದರೆ ಮಿಷನ್ ಎಲ್ಲಿ ಕೆಟ್ಟಿದೆ ಎಂದು ಅವರಿಗೆ ಅರ್ಥ ಆಗಲಿಲ್ಲ. ಅವರ ಬಳಿ ಇನ್ನೊಬ್ಬರು ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದರು, ಅವರು ಸ್ವಯಂ ಕುಳಿತು ಆ ದೊಡ್ಡ ಇಂಜಿನಿಯರ್ಗೆ ತಿಳಿಸಿದರು ಈ ರೀತಿ ಮಾಡಿದರೆ ಈ ಮಿಷನ್ ಸರಿ ಹೋಗುತ್ತದೆ ಎಂದು. ಆ ಅಸಿಸ್ಟೆಂಟ್ ಇಂಜಿನಿಯರ್ ಹೇಳಿದಂತೆ ಮಾಡಿದಾಗ ನಿಜವಾಗಿಯೂ ಮಿಷನ್ ಸರಿ ಹೋಗಿ ಬಿಟ್ಟಿತು. ಆಗ ದೊಡ್ಡ ಇಂಜಿನಿಯರ್ಗೆ ಆ ಅಸಿಸ್ಟೆಂಟ್ ಇಂಜಿನಿಯರ್ ಅನ್ನು ನೋಡಿ ಬಹಳಷ್ಟು ಖುಷಿ ಆಯಿತು. ನಂತರ ಆ ಇಂಜಿನಿಯರ್ ಹೇಳಿದರು, ಈ ಇಂಜಿನಿಯರ್ಗೆ ಬಹುಮಾನವನ್ನು ನೀಡಬೇಕು, ಇವರ ಸಂಬಳವನ್ನು ಜಾಸ್ತಿ ಮಾಡಿ ಎಂದು. ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳಾದ ನೀವು ಚಿತ್ರವನ್ನು ಕರೆಕ್ಷನ್ ಮಾಡಬೇಕು, ಆಗ ಎಲ್ಲರೂ ನಿಮ್ಮನ್ನು ನೋಡಿ ವಾಹ ವಾಹ ಎಂದು ಮಹಿಮೆಯನ್ನು ಮಾಡುತ್ತಾರೆ. ಹೇಗೆ, ಜಗದೀಶ್ ಬಾಯಿಜಿ ಇದ್ದಾರೆ, ಜಗದೀಶ್ ಬಾಯಿಜಿ ಸಂಜಯ್ ಆಗಿದ್ದಾರೆ. ಅವರು ಜ್ಞಾನದ ಒಳ್ಳೊಳ್ಳೆ ಪಾಯಿಂಟ್ ಅನ್ನು ತಮ್ಮ ಬುದ್ಧಿಯನ್ನು ಉಪಯೋಗ ಮಾಡಿ ನಿರ್ಮಾಣ ಮಾಡುತ್ತಾರೆ. ಯಾವಾಗ ಜಗದೀಶ್ ಬಾಯಿಜಿ ಜ್ಞಾನದ ಒಳ್ಳೊಳ್ಳೆ ಪಾಯಿಂಟ್ ಅನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಹೇಳುತ್ತಾರೋ ಆಗ ಪರಮಾತ್ಮ ತಂದೆ ಕೂಡ ಆ ಜ್ಞಾನದ ಮಾತನ್ನು ಕೇಳಿ ಖುಷಿ ಪಡುತ್ತಾರೆ. ಮಕ್ಕಳಿಗೆ ಸೇವೆಯನ್ನು ಮಾಡುವಂತಹ ಆಸಕ್ತಿ ಇರಬೇಕು. ಈ ಪ್ರದರ್ಶನ ಮೇಳ ಮುಂತಾದದ್ದು ಬಹಳಷ್ಟು ನಡೆಯುತ್ತಿರುತ್ತದೆ. ಯಾವ ಯಾವ ಸ್ಥಾನದಲ್ಲಿ ಎಕ್ಸಿಬಿಷನ್ ಅನ್ನು ನಿರ್ಮಾಣ ಮಾಡಲು ಸಾಧ್ಯವೋ ಆ ಸ್ಥಾನದಲ್ಲಿ ನೀವು ಎಕ್ಸಿಬಿಷನ್ ಅನ್ನು ನಿರ್ಮಾಣ ಮಾಡಬಹುದು.
ಯಾವ ಯಾವ ಸ್ಥಾನದಲ್ಲಿ ಅನ್ಯರು ಎಕ್ಸಿಬಿಷನ್ ಅನ್ನು ನಿರ್ಮಾಣ ಮಾಡುತ್ತಾರೋ ಅಲ್ಲಿಗೆ ಹೋಗಿ ನೀವು ಕೂಡ ಎಕ್ಸಿಬಿಷನ್ ಅನ್ನು ನಿರ್ಮಾಣ ಮಾಡಿ ಜ್ಞಾನವನ್ನು ಹೇಳಬೇಕು. ಎಲ್ಲರ ಬುದ್ಧಿಯ ಬೀಗವನ್ನು ನೀವೀಗ ತೆರೆಯಬೇಕು. ನೀವೀಗ ಎಕ್ಸಿಬಿಷನ್ ನ ಮೂಲಕ ಜ್ಞಾನವನ್ನು ಹೇಗೆ ತಿಳಿಸಬೇಕು ಅಂದರೆ ಆ ಜ್ಞಾನವನ್ನು ಕೇಳಿ ಎಲ್ಲರ ಬುದ್ಧಿಯ ಬೀಗ ತೆರೆಯಬೇಕು. ಎಲ್ಲರಿಗೂ ನಾವು ಸುಖವನ್ನು ನೀಡಬೇಕು. ಶಾಲೆಯಲ್ಲಿ ವಿದ್ಯಾರ್ಥಿಗಳು ನಂಬರ್ ವಾರ್ ಆಗಿ ಶಿಕ್ಷಣವನ್ನು ಕಲಿಯುತ್ತಾರೆ. ಒಂದು ವೇಳೆ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಚೆನ್ನಾಗಿ ಕಲಿಯದೇ ಇದ್ದರೆ ಅವರ ನಡತೆ ಕೆಟ್ಟು ಹೋಗಿದೆ ಎಂದು ಟೀಚರ್ ತಿಳಿದುಕೊಳ್ಳುತ್ತಾರೆ. ವಿದ್ಯಾರ್ಥಿಗಳು ಓದದೇ ಇದ್ದರೆ ಅವರ ನಡತೆ ಅವಶ್ಯವಾಗಿ ಕೆಟ್ಟು ಹೋಗಿರುತ್ತದೆ. ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್, ಎಂದು ಯಾರ ಜೊತೆಗೂ ಮುನಿಸಿಕೊಂಡು ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಬಿಡಬಾರದು. ದೇಹಾಭಿಮಾನವನ್ನು ತ್ಯಾಗ ಮಾಡಿ ಸ್ವಯಂನ ಮೇಲೆ ಸ್ವಯಂ ದಯೆಯನ್ನು ತೋರಿಸಿಕೊಳ್ಳಬೇಕು. ಪರಮಾತ್ಮ ತಂದೆಯ ಸಮಾನ ನಿರಹಂಕಾರಿಯಾಗಬೇಕು. ಸೆಕೆಂಡ್ ಪಾಯಿಂಟ್, ಬಹಳ ಒಳ್ಳೆಯ ನಡತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಎಲ್ಲರಿಗೂ ಸುಖವನ್ನು ನೀಡಬೇಕು. ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಆಜ್ಞಾಕಾರಿಗಳಾಗಿರಬೇಕು. ಇಂದಿನ ವರದಾನ ಆಗಿದೆ. ಸಂಕ್ಷಿಪ್ತಗೊಳಿಸುವ ಶಕ್ತಿಯ ಮೂಲಕ ಸೆಕೆಂಡ್ ನಲ್ಲಿ ಪುಲಿಸ್ಟಾಪನ್ನು ಇಡುವಂತಹ ನಷ್ಟ ಮೋಹ ಸ್ಮೃತಿ ಸ್ವರೂಪರಾಗಿ ಅಂತ್ಯದಲ್ಲಿ ಒಂದು ಸೆಕೆಂಡ್ ನಲ್ಲಿ ಪುಲಿಸ್ಟಾಪನ್ನು ಇಡುವುದೇ ನಮ್ಮ ಅಂತಿಮ ಪರೀಕ್ಷಾ ಪೇಪರ್ ನ ಕ್ವಶನ್ ಆಗಿರುತ್ತದೆ. ಅಂತ್ಯದಲ್ಲಿ ಬೇರೆ ಯಾವ ಮಾತಿನ ನೆನಪು ನಮಗೆ ಬರಬಾರದು. ಕೇವಲ ಪರಮಾತ್ಮ ತಂದೆ ಮತ್ತು ನಾನು ಇಬ್ಬರೇ ಇದ್ದೇವೆ. ಮೂರನೆಯ ಯಾವ ಮಾತು ನಮಗೆ ನೆನಪಿಗೆ ಬರಬಾರದು. ಮೂರನೇ ಯಾವ ವ್ಯಕ್ತಿಯ ಮಾತು ನಮಗೆ ನೆನಪಿಗೆ ಬರಬಾರದು. ಒಂದು ಸೆಕೆಂಡ್ ನಲ್ಲಿ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ನಾವು ಸ್ಥಿತ ಆಗಬೇಕು. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ನಾವು ವಿಚಾರವನ್ನು ಮಾಡಲು ಸಮಯ ಬೇಕಾಗುತ್ತದೆ. ಆದರೆ ಸೆಕೆಂಡ್ಗಿಂತ ಕಡಿಮೆ ಸಮಯದಲ್ಲಿ ಒಬ್ಬ ತಂದೆಯನ್ನು ಬಿಟ್ಟು ನನಗೆ ಯಾರೂ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ನಮ್ಮ ಮನಸ್ಸು ಸ್ವಲ್ಪ ಕೂಡ ಅಲುಗಾಡಬಾರದು. ಏಕೆ ಏನು ಅನ್ನುವ ಯಾವ ಪ್ರಶ್ನೆಯೂ ಮನಸ್ಸಿನಲ್ಲಿ ಉತ್ಪನ್ನ ಆಗಬಾರದು. ಆಗ ನಿಮಗೆ ನಷ್ಟ ಮೋಹ ಸ್ಮೃತಿ ಸ್ವರೂಪ ಆತ್ಮರು ಎಂದು ಕರೆಯಲಾಗುತ್ತದೆ. ಆಗ ನೀವು ನಷ್ಟ ಮೋಹ ಸ್ಮೃತಿ ಸ್ವರೂಪ ಆಗುತ್ತೀರಾ. ಆದ್ದರಿಂದ ಈಗ ನೀವು ಅಭ್ಯಾಸವನ್ನು ಮಾಡಿ. ಅಭ್ಯಾಸವನ್ನು ಮಾಡಿ ಯಾವಾಗ ಬೇಕೋ ಆಗ ವಿಸ್ತಾರದಲ್ಲಿ ಬನ್ನಿ. ಯಾವಾಗ ಬೇಕೋ ಆಗ ಎಲ್ಲಾ ಮಾತನ್ನು ಸಂಕ್ಷಿಪ್ತಗೊಳಿಸಿಕೊಳ್ಳಿ. ಇದೇ ಶಕ್ತಿಶಾಲಿ ಬ್ರೇಕ್ ಆಗಿದೆ. ನಿಮ್ಮ ಮನಸ್ಸಿನಲ್ಲಿ ಇಂತಹ ಶಕ್ತಿಶಾಲಿ ಬ್ರೇಕ್ ಇರಬೇಕು. ಇಂದಿನ ಶ್ಲೋಗನ್ ಆಗಿದೆ, ಯಾರಿಗೆ ಸ್ವಮಾನದ ಅಭಿಮಾನ ಇಲ್ಲವೋ ಅವರು ಸದಾ ನಮ್ರರಾಗಿರುತ್ತಾರೆ. ಈಗ ನಾವು ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಏಕೆಂದರೆ ನಾವು ಸ್ವಮಾನದಲ್ಲಿ ಸ್ಥಿತ ಆಗಿದ್ದೇವೆ. ಆದರೆ ಸರ್ವಶ್ರೇಷ್ಠ ಸ್ವಮಾನದ ಅಭಿಮಾನ ಕೂಡ ನಮಗೆ ಇರಬಾರದು. ಅಷ್ಟು ನಮ್ರರು ನಾವೀಗ ಆಗಬೇಕು. ಒಳ್ಳೆಯದು. ಓಂ ಶಾಂತಿ.